ಮೆಡಿಕಲ್ ಕಾಲೇಜಲ್ಲಿ ಎಂ ಬಿ ಬಿ ಎಸ್ ಮುಗಿಸಿ 1961-62 ಅಮೇರಿಕಾಗೆ ಪ್ರಯಾಣ ಮಾಡಿ ಅಮೇರಿಕಾದಲ್ಲಿ ಖ್ಯಾತ ಕಿವಿ ಮೂಗು ಗಂಟಲು ತಜ್ಞರಾಗಿ ಹೆಸರಾಂತ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಅವರು ಅಮೇರಿಕಾದಲ್ಲಿದ್ದರೂ ಕೂಡ ನಮ್ಮ ಇಂಡಿಯಾದಲ್ಲಿ ನಮ್ಮ ಇಂಡಿಯನ್ಸ್ ಬಗ್ಗೆ ನಮ್ಮ ಹಿಂದೂಗಳ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದರು. ಅಮೇರಿಕಾದಲ್ಲಿ ಅವರ ಅಡಿರುವಂಥ ಸ್ಟೇಟ್ ಟೆನಿಸಿ ಸ್ಟೇಟ್ ಅಂತ, ಆ ಸ್ಟೇಟಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರು, ನಮ್ಮ ಗಣೇಶ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಕೂಡ ಅವರ ಅಧ್ಯಕ್ಷರಾಗಿ ಸುಮಾರು 20 ವರ್ಷ ಅವರೇ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಅವರು ಅಮೇರಿಕಾದಲ್ಲಿರೋ ಎಲ್ಲ ದೇವಸ್ಥಾನಗಳ ಒಕ್ಕೂಟ ಇದೆ, ಟೆಂಪಲ್ಸ್ ಅಸೋಸಿಯೇಷನ್ ಆಫ್ ಅಮೇರಿಕಾ ಅಂತಿದೆ, 73 ದೇವಸ್ಥಾನಗಳಿದೆ. ಅದರಲ್ಲಿ ಅವರು ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಮತ್ತು ಬಡಬಗ್ಗರಿಗೆ, ಸ್ಕೂಲ್ಗೆ, ಮುಖ್ಯವಾಗಿ ನಮ್ಮ ಮುಳಬಾಗಲ ಆಂಜನೇಯ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಅವರು ತುಂಬ ಸಹಾಯ ಮಾಡಿದ್ದಾರೆ. ನಮ್ಮ ಫ್ಯಾಮಿಲಿಗೂ ಒಂದು ದೊಡ್ಡ ಪಿಲ್ಲರ್ ಇದ್ದಂಗಿದ್ದರು. ನಮ್ಮ ಚಾಮರಾಜಹಳ್ಳಿ ಫ್ಯಾಮಿಲಿ ಅಂದರೆ ಸಿ ಕೆ ಹಿರಣ್ಯಗೌಡರಿಂದ ನಾವೆಲ್ಲ ಬೆಳೆದು ದೊಡ್ಡವರಾಗಿದ್ದೀವಿ. ಅವರ ಮಾರ್ಗದರ್ಶನದಲ್ಲೇ ನಡೀತಾ ಇದ್ವಿ. ಇನ್ನು ಮುಂದೇನೂ ಅವರ ಪ್ರಿನ್ಸಿಪಲ್ಸ್ನ ನಾವು ಇದರಲ್ಲಿ ಇಟ್ಕೊಂಡು ನಾವು ಮುಂದೆ ಆಗ್ತೀವಿ. ಅವರ ಆತ್ಮಕ್ಕೆ ನೀವೆಲ್ಲ ಬಂದು ಇದು ಮಾಡಿದ್ದಕ್ಕೆ ನಾನು ಶಾಂತಿ ಕೋರಿ ಇರ್ತಾ ಇದ್ದೆ. ಎರಡು ಮಾತು ಮುಗಿಸ್ತಾ ಇದ್ದೆ. ನಮ್ಮ ಕುಲ ಬಾಂಧವರಲ್ಲಿ ಒಬ್ಬರಾದ ಶ್ರೇಷ್ಠ ವ್ಯಕ್ತಿತ್ವವನ್ನು ಕಳ್ಕೊಂಡಿರುವಂಥ ದಿನ. ಯಾಕಪ್ಪ ಅಂದರೆ ಎಲ್ಲರೂ ಹುಟ್ಟುತ್ತಾರೆ, ಸಾಯ್ತಾರೆ, ಆದರೆ ಸ್ವತಃ ನಮ್ಮ ಮಾವನವರು ಹಾಗೂ ನಮ್ಮ ಕುಲಬಾಂಧವರಲ್ಲಿ ಅತಿ ಹೆಚ್ಚು ದಾನ ಧರ್ಮ ಮಾಡಿರುವಂಥ ವ್ಯಕ್ತಿ ಅಂದರೆ ಹಿರಣ್ಯಗೌಡರು. ಅದಕ್ಕೆ ಉದಾಹರಣೆ, ನನಗೆ ಗೊತ್ತಿದ್ದಂಗೆ ಸುಮಾರು ಜನ ಸ್ಕೂಲ್ ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ದಾರೆ. ಆಮೇಲೆ ಎಲ್ಲ ಹಿಂದುತ್ವವನ್ನು ಬೆಳೆಸಿರುವಂಥದ್ರಲ್ಲಿ ಅತಿ ಪ್ರಾಮುಖ್ಯತೆ ಗೊತ್ತಿರುವಂಥ ನಮ್ಮ ಹಿರಣ್ಯಗೌಡರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ನಿಜವಾಗ್ಲೂ ದುಃಖಕರ ಸಂಗತಿ. ಅದಕ್ಕೆ ಯಾಕಪ್ಪ ನಾನು ದಾನ ಅಂತ ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಸೋಮೇಶ್ವರ ದೇವಸ್ಥಾನದಲ್ಲಿ ನಾವು ಏನು ಇವತ್ತು ಒಂದು ಪಕ್ಕದಲ್ಲಿ ಒಂದು ಕಲ್ಯಾಣ ಮಂಟಪ ಕಟ್ಟಿದ್ದೀವಿ, ಅದು ಪಕ್ಕದ ಜಾಗವನ್ನು ಸುಮಾರು 1 ಎಕರೆ ಜಾಗವನ್ನು ನಮ್ಮ ಹಿರಣ್ಯಗೌಡರು ದೇವಸ್ಥಾನಕ್ಕೆ ಕೊಡಿಸಿರುವಂಥ ವ್ಯಕ್ತಿ ನಮ್ಮ ಮಾವ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಎರಡನೇದಾಗಿ ಇಲ್ಲಿ ಏನು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು 2 ಕೋಟಿ ರೂಪಾಯಿಯನ್ನು ದಾನ ಮಾಡಿ ಜೀವನೋದ್ಧಾರ ಮಾಡಿದ್ದಾರೆ. ಅದಕ್ಕೆ ನಮ್ಮ ಚಿಕ್ಕಣ್ಣವರು ರಾಧಾ ವಲ್ಲಭ ಅವರು ಅದಕ್ಕೆ ಉಸ್ತುವಾರಿ ವಹಿಸ್ಕೊಂಡಿದ್ದರು. ತದನಂತರ ಎಲ್ಲ ಅವ್ರ ಸ್ನೇಹಿತರಲ್ಲಿ ಇವಾಗ ಬಂದು ಮುಗಿಸಿದ್ದಾರೆ. ಮೊನ್ನೆ ಜೀವನೋದ್ಧಾರ ಓಪನಿಂದ ಆಗಿದೆ. ಅದಕ್ಕೆ ಕಾರಣ ಅಂತ ಬರಬೇಕಾಗಿತ್ತು ಅವರು, ಈ ಕೋವಿಡ್ನಿಂದ ಅವ್ರು ಬರೋಕ್ಕಾಗಲಿಲ್ಲ. ಇಲ್ಲ ಅಂದಿದ್ದರೆ ಅವರ ಸಮ್ಮುಖದಲ್ಲಿ ಮಾಡಬೇಕಂತ ಮೊದಲು ಪ್ಲ್ಯಾನ್ ಇದ್ದಿದ್ದು. ಹಂಗಾಗಿ ಅಂಥ ಮಹಾನ್ ವ್ಯಕ್ತಿ ನಮ್ಮ ಜಾತಿ ಹುಟ್ಟಿದಂತ ನಮ್ಮ ಹೆಮ್ಮೆ ಅಂತ ಸಂಗತಿ ನಾನು ಹೇಳ್ತೀನಿ. ಈ ವಿಷಯದಲ್ಲಿ ಯಾಕಪ್ಪ ಇನ್ನೊಂದು ಹೇಳಕ್ಕಪ್ಪ, ನೀವು ಸ್ವಲ್ಪ ಮುಂದೆ ಹೋಗಿ ಮಾತಾಡಬೇಕಾದ್ರೆ ಇವತ್ತು ಇಲ್ಲಿ ವೈದ್ಯರಾಗಿ ತದನಂತರ ಅಮೆರಿಕದಲ್ಲಿ ನೆಲೆ ಮಾಡಿದ್ರು ಸಹ ನಮ್ಮ ಇಂಡಿಯಾದ ಯಾರೇ ಹೋಗಲಿ ಇಂಡಿಯಾದಿಂದ ಹೋದಾಗ ಅವ್ರಿಗೆ ಫಸ್ಟ್ ಅಲ್ಲಿ ಬೆಂಬಲ ಕೊಟ್ಟು ಅವನಿಗೆ ಏನಾದರೂ ಕಷ್ಟ ಬಂದಾಗ ನಿಂತ್ಕೊಂಡು ಸಹಾಯ ಮಾಡುವಂಥ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಹಿರಣ್ಯಗೌಡರು. ಅಂಥವರು ನಮ್ಮ ಮಾವ ಅಂತ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಹಾಗೂ ಇವತ್ತು ಅವರ ಕುಟುಂಬಕ್ಕೆ ಅವರ ಒಬ್ಬ ಮಗಳಿದ್ದಾರೆ, ಒಬ್ಬ ಆ ಮಗ ಇದ್ದ ಪಾಪ ಅವರು ತಿಳ್ಕೊಂಡ್ಬಿಟ್ಟಿದ್ದರು. ಸೊ ನಮ್ಮ ಅತ್ತೆ ಅವರಿಗೆ ಅಂದರೆ ಅವ್ರ ಧರ್ಮಪತ್ನಿ ಅವರಿಗೆ ಹಾಗೂ ಅವರ ಅಳಿಯಂದಿರಿಗೆ ಆ ದೇವರು ಹಾಗೂ ಅವ್ರ ಕುಟುಂಬ ಎಷ್ಟು ಎಲ್ರಿಗೂ ಆ ದೇವರು ಧೈರ್ಯ ಕೊಟ್ಟು ಅವರಿಗೆ ಅವ್ರ ದುಃಖದ ನಮ್ಮನ್ನು ಬಾಗಿ ಮಾಡಬೇಕಂತ ನಾನು ನಿಮ್ಮಲ್ಲಿ ನಮ್ಮ ಕುಲಬಾಂಧವರ ಮುಖಾಂತರ ನಮ್ಮ ತಾಲೂಕು ಜನತೆ ಪರವಾಗಿ ಅವರಿಗೆ ನೆಮ್ಮದಿ ಸುಖ ಶಾಂತಿ ಸಿಕ್ಕಲಿ ಅಂತ ಹೇಳ್ಬಿಟ್ಟು ನಾನು ವಂದಿಸ್ತಾ ಇದ್ದೀನಿ. ಇವತ್ತು ನಮ್ಮ ಸಮುದಾಯದ ಹಿರಿಯ ಮುಖಂಡರು ಎಲ್ಲ ಸಮಾಜ ಸೇವೆಯಲ್ಲಿ ನಿರಂತರ ತೊಡಗಿರ್ತಕ್ಕಂಥ ನಮ್ಮ ಮಾನ್ಯ ಹಿರಣ್ಯಗೌಡರು, ಡಾಕ್ಟರ್ ಹಿರಣ್ಯಗೌಡರು ನಿಧನರಾಗಿದ್ದಾರೆ. ಅವರ ನಿಧನಕ್ಕೆ 1 ನಿಮಿಷ ಎಲ್ಲರೂ ಮೌನಾಚರಣೆ ಮಾಡಬೇಕಾಗಿ ಕೋರ್ತೇನೆ.
ಐತಿ. ನಮ್ಮ ಸಮುದಾಯದ ಮುಖಂಡರು, ಅದರ ಜೊತೆಗೆ ಸಮಾಜದ ಮುಖಂಡರು ಅಂದೂ ಅವ್ರನ್ನ ಕರಿಬೋದು. ಕರೆಯೋಕ್ಕೆ ತುಂಬ ನಮಗೆಲ್ರಿಗೂ ಹೆಮ್ಮೆ ಆಗುತ್ತೆ. ಅವರು ಮಾಡಿರ್ತಕ್ಕಂಥ ಸಮಾಜ ಸೇವೆ, ಧಾರ್ಮಿಕ ಸೇವೆ ಎಲ್ಲರೂ ಹೇಳ್ಕೊಳ್ಳೋಕ್ಕೇ ಆಶ್ಚರ್ಯ ಆಗುತ್ತೆ. ಅವರು ಶಕ್ತಿ ಮೀರಿ ಅವ್ರ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿ ನಮ್ಮನ್ನೆಲ್ಲ ದುಃಖತೃಪ್ತರಾಗಿ ಮಾಡಿದ್ದಾರೆ. ಅವರು ಅಗಲಿಕ್ಕೆ ಅವರ ಕುಟುಂಬಕ್ಕೆ ಮನೋಧೈರ್ಯ ಕೊಡಲಿ ಅಂತ ಈ ಸಮಯದಲ್ಲಿ ಹೇಳಿದ್ದಾರೆ. ಶಿವಣ್ಣೇಗೌಡರು ಅವರು ಅಮೇರಿಕಾದಲ್ಲಿ ನಿಧನ ಹೊಂದಿದ್ದಾರೆ. ಅವರು ನಮ್ಮ ತಾಲೂಕೇ ಅಲ್ಲ, ಎಲ್ಲ ತಾಲೂಕುಗಳಲ್ಲೂ ಸ್ಕೂಲ್ಗಳಿಗಾಗ್ಬೋದು, ಬಡ ಮಕ್ಕಳಿಗಾಗ್ಬೋದು, ಅಥವಾ ದೇವಸ್ಥಾನಗಳಿಗಾಗ್ಬೋದು, ಎಲ್ಲದಕ್ಕೂ ಹಾಸ್ಪಿಟಲ್ಸ್ಗಾಗ್ಬೋದು ಭಾಳ ಸಹಾಯ ಮಾಡಿದ್ದಾರೆ. ಯಾರು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ. ಸುಮಾರು ಜನ ಅವರ ಒಂದು ಅನುದಾನದಲ್ಲಿ ಬೆಳೆದು ಈ ದಿವಸ ಒಳ್ಳೆ ಒಳ್ಳೆ ಹುದ್ದೆಯಲ್ಲಿದ್ದಾರೆ ಅಂತ. ಅವರು ನಮ್ಮ ಮುಳಬಾಗಿಲು ತಾಲೂಕಿನ ಒಕ್ಕಲಿಗರ ಸಂಘಕ್ಕೆ ಸುಮಾರು ಹಣ ಕೊಟ್ಟಿದ್ದಾರೆ. ಅವರು ಅಷ್ಟೇ, ಅವರ ತಮ್ಮನವರಾದ ರಾಧಾ ವಲ್ಲಭನವರು ಅವರೂ ಸಹ ಭಾಳ ಸಹಾಯ ಮಾಡಿದ್ದಾರೆ, ಸೇವೆ ಸಲ್ಲಿಸಿದ್ದಾರೆ. ಅದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಮುಳಬಾಗಿಲು ತಾಲೂಕಿನ ಎಲ್ಲ ಒಕ್ಕಲಿಗರ ಜನಾಂಗದ ಪರವಾಗಿ ನನ್ನ ವಂದನೆಗಳನ್ನು. ನಮಸ್ಕಾರ. ಇಂದು ನಾನು ಹಿರಣ್ಣಗೌಡರ ವಿಚಾರ ಮಾಡೋಷ್ಟು ದೊಡ್ಡವನಲ್ಲ. ನಾನು ಇಂಥ ವ್ಯಕ್ತಿನ ನಾನು ಎಲ್ಲೂ ನೋಡೇ ಇಲ್ಲ. ಅವ್ರನ್ನ ನೋಡಿದ್ರೆ ನನಗೆ ಒಂಥರ ನಮ್ಮ ಕುವೆಂಪು ನೋಡ್ದಂಗೆ ಆಗೋದು, ರಾಮಕೃಷ್ಣ ಪರಮಹಂಸರೇ ಬಂದು ಬುದ್ಧಿ ಹೇಳ್ದಂಗೆ ಆಗೋದು. ಅವರು ಮಾತಾಡೋವಾಗ ಅವರು ಕೋಪ ಮಾಡ್ಕೊಂಡಿರೋದು ನಾನು ನೋಡೇ ಇಲ್ಲ ಇವತ್ತಿಗೆ, ಯಾವ ವಿಚಾರದಲ್ಲಿ ಆಗಲಿ. ಆಮೇಲೆ ಯೋಗಕ್ಕೆ ನನ್ನನ್ನು ಕರೆದ್ರು ಒಂದ್ಸರ್ತಿ ದೊಡ್ಡಭದ್ರೇಗೌಡರೆ, ಯೋಗ ಸ್ವಲ್ಪ ಇದು ಮಾಡಿ, ನಂಗೆ ಗೊತ್ತಿಲ್ಲ ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತೇಳಿ. ಆಮೇಲೆ ನಾವು ಇಲ್ಲಿ ಪತಂಜಲಿ ಇದರಲ್ಲಿ ಹಿರಣ್ಣಗೌಡ್ರನ್ನು ಇಲ್ಮಾರ್ಲು ಮಾಡಿ, ಆಮೇಲೆ ಅವರೇ ಕೆಲವು ಸ್ವತಃ ಬಂದು ಅವರೇ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿ, ಆಮೇಲೆ ಯೋಗಕ್ಕೂ ಬಹಳ ಅವರು ಸಹಾಯ ಮಾಡಿದ್ದಾರೆ. ಅದರ ಜೊತೆಗೆ ನಾನು ಏನು ಹೇಳಬೇಕು ಅಂತೇಳಿದರೆ, ಮುಖ್ಯವಾಗಿ ಅವರಿಗೆ ನಮ್ಮ ಸನಾತನ ಧರ್ಮದ ಮೇಲೆ ಇದ್ದಿದ್ದ ಇದು ಅವರಿಗೆ ಭಾಳ ಭಕ್ತಿ ಇತ್ತು. ನಮ್ಮ ಸನಾತನ ಧರ್ಮ ಉಳಿಬೇಕು ಬೆಳೀಬೇಕು ಅಂತೇಳಿ ಅಲ್ಲಿ ಕೂಡ ನನ್ನನ್ನು ಅಲ್ಲಿಗೆ ಕರೆಸ್ಕೊಂಡ್ರು. ಒಂದ್ಸತಿ ಹಿರಣ್ಣಗೌಡರು ಕರೆಸ್ಕೊಂಡು ನಮ್ಮ ಇದ್ರದ್ದು ಯಾವುದು ನಮ್ಮ ಸನಾತನ ಧರ್ಮದ ಬಗ್ಗೆ ಬುಕ್ಸ್ ಕೂಡ ಮಾಡಿದ್ದಾರೆ. ಹಾಗೆ ವಿವೇಕಾನಂದ ಮೇಲೆ ಒಂದು ಬುಕ್ಲೆಟ್ ಇದೆ ಅವ್ರದ್ದು, ಸೂರ್ಯ ನಮಸ್ಕಾರದ ಮೇಲಿದೆ, ಜಿಮ್ 3 ಅಂತೇಳಿ ಪುಸ್ತಕ ಇದೆ. ಈ ಥರ ತೆಲುಗಲ್ಲಿ ಮಾಡಿದ್ದಾರೆ, ತೆಲುಗಲ್ಲಿ ರಿಲೀಸ್ಗೆ ನಾನು ಹೈದರಾಬಾದ್ಗೆ ಹೋಗಿದ್ದೆ. ಈ ಥರ ಮಾಡಿ ಭಾಳ ಬಡವ್ರಿಗೆ ಓದಿಸೋದ್ರಲ್ಲಿ ಅವರು, ನಾನು ಎಸ್ಪೆಷಲಿ ನಮ್ಮ ಮೆಡಿಕಲ್ ಹುಡುಗರನ್ನ ಜಾಸ್ತಿ ಓದಿಸಿದ್ರು. ಈ ಕಾಲೇಜಿಗೆ ಅವರು ಹೈಸ್ಕೂಲ್ಗೆ ಇದು ಮಾಡಿದ್ದಾರೆ. ನಮ್ಮ ಆಂಜನೇಯಸ್ವಾಮಿ ದೇವಸ್ಥಾನ ಅಂತೂ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಹಿರಣ್ಣಗೌಡರು ಕೈ ಹಾಕದೇ ಇದ್ದರೆ ಆ ದೇವಸ್ಥಾನ ಇಷ್ಟೊತ್ತಿಗೆ ಬಿದ್ದೋಗಿರೋದು. ಅಲ್ಲಿ ಗೋಡೆಗಳು ಕಟ್ಟಿದ್ರು, ಅದನ್ನೆಲ್ಲ ತೆಗೆಸಿ ಅವರು ವರದರಾಜ ಸ್ವಾಮಿ ಹೊಸದಾಗಿ ಮಾಡಿದ್ರು, ಆಮೇಲೆ ಆಂಜನೇಯಸ್ವಾಮಿ ಇದು ಮಾಡಿದ್ರು. ಆಮೇಲೆ ನಾವು ಅವ್ರು ಬಿಟ್ಟ ಮೇಲೆ ಈಗ ನಾವು ಈಗೆಲ್ಲ ಸಣ್ಣ ಪಟ್ಟದೆಲ್ಲ ಮಾಡಿ ಮೊನ್ನೆ ಇನಾಗ್ರೇಷನ್ ಮಾಡಿದ್ದೀವಿ. ಆ್ಯಕ್ಚುಲಿ ಅದಕ್ಕೆ ಬರ್ತೀನಿ ದೊಡ್ಡಭದ್ರೇಗೌಡ ಅಂತ ಹೇಳಿದರು ಹೋದ ತಿಂಗಳು. ಕಾರಣಾಂತರಗಳಿಂದ ಅವರಿಗೆ ಬರೋಕ್ಕಾಗಲಿಲ್ಲ ಆರೋಗ್ಯದಿಂದ, ಕೊರೋನಾ ಬೇರೆ ಅಡ್ಡ ಇತ್ತು. ಸೊ ದೇವರು ಅವರ ಆತ್ಮಕ್ಕೆ ಮತ್ತು ಅವರ ಸಂಸಾರಕ್ಕೆ ಅಂದರೆ ಸರಸ್ವತಿ ದೇವಿಗೌಡರಿಗೆ, ಡಾಕ್ಟರ್ ಕಲ್ಪನಾ ಅವರಿಗೆ, ಅವರ ಮೊಮ್ಮಕ್ಕಳಿಗೆ, ಅವರ ಹಳ್ಳಿಯಂದಿರಿಗೆ, ಹಾಗೂ ನಮ್ಮ ಇಲ್ಲಿ ಮುಳಬಾಗಿಲಿನಲ್ಲಿರ್ತಕ್ಕಂಥ ನಮ್ಮ ಡಾಕ್ಟರ್ ಪ್ರಕಾಶ್ ಅವರ ಫ್ಯಾಮಿಲಿಯವ್ರಿಗೂ, ಆಮೇಲೆ ನಮ್ಮ ರಾಧಾ ವಲ್ಭ ಫ್ಯಾಮಿಲಿಯವ್ರಿಗೂ ದೇವರು ಈ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ಕೋತೇನೆ. ಅವರು ನಮ್ಮ ಭಾರತ ದೇಶದಲ್ಲಿ ಓದಿ ವೈದ್ಯಕೀಯ ಶಿಕ್ಷಣಕ್ಕೆ ಅಮೆರಿಕಕ್ಕೆ ತೆರಳಿ ಖ್ಯಾತ ವೈದ್ಯಗಳು ಆಗಿ ಕೋಟ್ಯಾಂತರ ರೂಪಾಯಿ ಅವರು ಸಂಪಾದನೆ ಮಾಡಿದ್ದಾರೆ. ಮಾಡಿದ್ರೂ ಅವ್ರ ಸ್ವಂತಕ್ಕೇನು ಅವ್ರು ಬಳಸ್ಕೊಂಡಿಲ್ಲ. ಆ ದುಡ್ಡನ್ನೆಲ್ಲ ನಮ್ಮ ಧಾರ್ಮಿಕ ಹಿಂದೂ ದೇವಸ್ಥಾನಗಳಿಗೆ, ಈ ಆಂಜನೇಯ ದೇವಸ್ಥಾನಕ್ಕೆ ಸುಮಾರು ಕೋಟ್ಯಾಂತರ ರೂಪಾಯಿಗಳು ಅವರು ಖರ್ಚು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಗೌರ್ಮೆಂಟ್ ಶಾಲೆಗಳು, ಹಿಂದುಳಿದ ಶಾಲೆಗಳಿಗೆಲ್ಲ ಅನುದಾನವನ್ನು ಕೊಟ್ಟಿದ್ದಾರೆ ಅವರ ಸ್ವಂತ ದುಡ್ಡಿಂದ. ಅದೇ ರೀತಿ ನಮ್ಮ ಒಕ್ಕಲಿಗರ ಸಂಘಕ್ಕೆ 4 ರೂಮುಗಳನ್ನು ಅವರು ಕಟ್ಟಿಕೊಟ್ಟಿದ್ದಾರೆ. ಸುಮಾರು ಒಂದು 15 ವರ್ಷಗಳ ಹಿಂದೆಯೇ 4 ರೂಮುಗಳನ್ನು ಅವ್ರು ಕಟ್ಟಿಕೊಟ್ಟಿದ್ದಾರೆ. ಇದೆಲ್ಲ ಅವರು ಆದರ್ಶವಾಗಿದ್ದರು, ನಮ್ಮ ಜನಗಳಿಗೆಲ್ಲ ಒಂಥರ ಆದರ್ಶ ಪಾಲಕರಾಗಿದ್ದರು. ಅವರು ಎಷ್ಟೋ ಶಾಲೆಗಳಿಗೆ ಹೋಗಿ ಯೋಗವನ್ನು ವಿದ್ಯಾಭ್ಯಾಸವನ್ನು ಕಲಿಸ್ಕೊಡ್ತಾ ಇದ್ದರು. ವರ್ಷಕ್ಕೊಂದ್ಸಲ ಪುರಂದ್ರ ಭವನದಲ್ಲಿ ಯೋಗ ಕ್ಯಾಂಪನ್ನು ಹಾಕ್ತಾಯಿದ್ರು. ಅವರು 80 ವರ್ಷದಲ್ಲಿ ಯೋಗ ಮಾಡಿದ್ರು, ಒಂದು 25 ವರ್ಷ ಹುಡುಗ ಮಾಡ್ದಂಗೆ ಅವರು ಯೋಗ ಮಾಡ್ತಾಯಿದ್ರು. ಅಷ್ಟೊಂದೆಲ್ಲ ಅವರು ಆದರ್ಶವಾಗಿದ್ದರು. ದಯವಿಟ್ಟು ಅವರು ತೀರೋಗಿದ್ದಾರೆ ಇವತ್ತು.
ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳಿಬಿಟ್ಟು ಎಲ್ಲರೂ ನಾನು ಮನವಿ ಮಾಡ್ಕೊಳ್ತೇನೆ. ನಮ್ಮ ಅಮೇರಿಕಾದಲ್ಲಿ ಸಾಕಷ್ಟು ದಾನ ಧರ್ಮಗಳು ಮಾಡಿ ಹಿಂದೂ ದೇವಾಲಯಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡೋದಕ್ಕೆ ಸಹಕಾರ ನೀಡಿ ಅಲ್ಲಿ ಅಧ್ಯಕ್ಷರಾಗಿ ಸುಮಾರು ಸೇವೆಯನ್ನು ಹಿಂದೂ ಧರ್ಮದ ಪುನರುದ್ಧಾರಕ್ಕೆ ವಿದೇಶದಲ್ಲಿ ಮಾಡಿರ್ತಕ್ಕಂಥ ಶ್ಲಾಘನೀಯ. ಅದೇ ರೀತಿಯಲ್ಲಿ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಕಣ್ಣಾರೆ ನೋಡಿರೋದು ಈ ಸರ್ಕಾರಿ ಪ್ರೌಢಶಾಲೆ ಆಗಿರಲಿ ಯಾವುದೇ ಪ್ರೌಢಶಾಲೆ ಆಗಿರಲಿ ಅನುದಾನ ದುಡ್ಡನ್ನು ಸ್ವಂತ ದುಡ್ಡನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರು ಅವರಿಂದ ಹಣ ಪಡೆದವರು ಸ್ವಂತ ಹಣ ಪಡೆದು ಡಾಕ್ಟರ್ಸು ಇಂಜಿನಿಯರ್ಸು ಮತ್ತೊಂದು ಸಾಕಷ್ಟು ಜನಸೇವೆ ಮಾಡಿರ್ತಕ್ಕಂಥ ಒಂದು ಕುಟುಂಬ ಚಾಮರೆಡ್ಡಿಯಲ್ಲಿ ಹಿರಣ್ಯಗೌಡರ ಕುಟುಂಬ ರಾಧಾ ವಲ್ಲಭ ಅವರು ತೀರ್ಕೊಂಡ್ಬಿಟ್ರು. ಅವರ ಒಂದು ಕುಟುಂಬಕ್ಕೆ ಭಗವಂತನು ಬರೆಸುವ ಶಕ್ತಿಯನ್ನು ಕೊಡಲಿ ಅಂತ ಹೇಳಿಬಿಟ್ಟು ಈ ಮುಳಬಾಗಲು ತಾಲೂಕಿನ ಮಾದರಿಯ ಡಾಕ್ಟರಾಗಿ ಎನ್ ಟಿ ರಾಮರಾವ್ ನಾಗೇಶ್ವರರಾವ್ ಅಮೇರಿಕಾಗೆ ಹೋದರೆ ಅವ್ರ ಮನೆಯಲ್ಲಿ ತಂಗ್ತಾ ಇರ್ತಕ್ಕಂಥ ವಿಚಾರಗಳನ್ನು ನಾವು ಕೇಳಿದ್ದೀವಿ. ಅಂಥ ಒಬ್ಬ ಮಹಾನ್ ವ್ಯಕ್ತಿ ತೀರ್ಕೊಂಡಿರು ನಮ್ಮ ತಾಲೂಕಿಗೆ ಭರಿಸಲಾರದ ನಷ್ಟ, ನಮ್ಮ ಸಮುದಾಯಕ್ಕೆ ಭರಿಸಲಾರದ ನಷ್ಟ ಆಗಿದೆ. ಅವರ ಕುಟುಂಬಕ್ಕೆ ದೇವರು ಭರಿಸುವ ಶಕ್ತಿ ನೀಡಲಿ ಅಂತ ಹೇಳಿಬಿಟ್ಟು ದೇವರ ಪ್ರಾರ್ಥನೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.